ನಮಸ್ಕಾರ. ಸ್ವಯಂಪಾಕದ ಮನೆ ಮದ್ದು ವಿಭಾಗಕ್ಕೆ ಸ್ವಾಗತ. ಋತುಚಕ್ರ ಅಥವಾ ಮೆನ್ಸ್ಟ್ರುಯೇಷನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳಾದ ಅತಿಯಾದ ರಕ್ತಸ್ರಾವ, ಹೊಟ್ಟೆ ನೋವು ಹಾಗೂ ಋತುಚಕ್ರದಲ್ಲಿನ ಏರುಪೇರು, ಇವುಗಳಿಗೆ ಮನೆ ಮದ್ದನ್ನು ನೋಡೋಣ. ಈ ವಿಡಿಯೋದಲ್ಲಿ ನಾನು ಅತಿಯಾದ ರಕ್ತಸ್ರಾವಕ್ಕೆ ಮನೆ ಮದ್ದನ್ನ ಹೇಳ್ತಾ ಇದ್ದೀನಿ. ಅತಿಯಾದ ರಕ್ತಸ್ರಾವಕ್ಕೆ ಈ ಕೊತ್ತಂಬರಿ ಬೀಜದ ನೀರಿದೆಯಲ್ಲ, ಅದು ಅನುಕೂಲವಾಗುತ್ತೆ. ಅದೇ ತರ ನಿಮ್ಗೆ ಈ ಅತ್ತಿ ಅಥವಾ ಔದುಂಬರ ಇದೆ ನೋಡಿ, ಆ ಮರದ ಚಕ್ಕೆನ ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಕುಡಿದ್ರೆ ಅದು ಕೂಡ ತುಂಬಾ ಅನುಕೂಲವಾಗುತ್ತೆ. ಬೇಕಾಗುವ ಪದಾರ್ಥಗಳು: ಕೊತ್ತಂಬರಿ ಬೀಜ 1 ಟೀಸ್ಪೂನು, ನೀರು 2 ಕಪ್ಪು, ನೀರನ್ನ ಕುದಿಲಿಕ್ಕಿಡಿ. ನೀರು ಚೆನ್ನಾಗಿ ಕುದ್ಮೇಲೆ ಕೊತ್ತಂಬರಿ ಬೀಜ ಹಾಕಿ, 2 ಕಪ್ 2 ಕಪ್ ನಾವು ಇದನ್ನ 1 ಕಪ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಈಗ ನೀರು ಚೆನ್ನಾಗಿ ಕುದ್ಬಿಟ್ಟು ಹತ್ರ 1 ಕಪ್ ಇಳಿದಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕಪ್ಗೆ ಸೋಸ್ಕೊಳ್ಳಿ. ಈ ನೀರನ್ನು ನೀವು ಸ್ವಲ್ಪ ಬೆಚ್ಚಗಾದ್ಮೇಲೆ ದಿನಕ್ಕೆ 2-3 ಸಲ ಈ ಥರನೇ ನೀವು ಮಾಡಿಕೊಂಡು ಕುಡಿಬೇಕು. ಅಥವಾ ಈ ಲೋಳೆ ಸರ ಇದೆಯಲ್ಲ, ಅದ್ರ ಒಳಗಿನ ತಿರುಳನ್ನ ತಿಂದ್ಬಿಟ್ಟು ನೀರು ಕುಡಿಯೋದಿದೆಯಲ್ಲ, ಇದು ಕೂಡ ತುಂಬಾ ಅನುಕೂಲವಾಗುತ್ತೆ. ಈ ಅಲೋವೆರಾ ಅಥವಾ ಲೋಳೆ ಸರನ್ನು ನೀವು 1 ಇಂಚ್ನಷ್ಟು ತಗೊಂಡ್ಬಿಟ್ಟು ಇದ್ರ ಮೇಲಿನ ನೋಡಿ ಈ ಹಸಿರು ಭಾಗ ತೆಗೆದು ಈ ಒಳಗಿನ ಈ ತಿರುಳಿದೆ ನೋಡಿ, ಇದನ್ನ ನೀವು ದಿನಕ್ಕೆ 1 ಬಾರಿ ತಿಂದ್ರೇ ನಿಮ್ಗೆ ಒಳ್ಳೆ ಪರಿಣಾಮ ಕೊಡುತ್ತೆ. ನಿಮ್ಗೆ ಆಗ್ಲಿಲ್ಲ ಅಂದ್ರೆ ದಿನಕ್ಕೆ 2 ಬಾರಿ ನೀವು ಇದನ್ನ ತಿಂದ್ಬಿಟ್ಟು ನೀರು ಕುಡಿದ್ರೆ ನಿಮ್ಗೆ ಅತಿಯಾದ ರಕ್ತಸ್ರಾವಕ್ಕೆ ತುಂಬಾ ಒಳ್ಳೆಯದು. ಈ ಅಲೋವೆರಾನ ನೀವು ದಿನಕ್ಕೆ 1 ಬಾರಿ ತಿಂದ್ರೇನೆ ತುಂಬಾ ಅನುಕೂಲ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನೀವು ದಿನಕ್ಕೆ 2 ಬಾರಿ ಬಳಸಿದ್ರೆ ಸಾಕು. ಹಾಗೆ ಈ ಅತ್ತಿ ಚಕ್ಕೆನ ನೀವು ನೀರಿನಲ್ಲಿ ಕುದಿಸ್ಬಿಟ್ಟು ಕುಡಿಯೋದು ಕೂಡ ನೀವು ದಿನಕ್ಕೆ 1 ಬಾರಿ ಕುಡಿದ್ರೆ ಸಾಕು. ಸರ್ವೇ ಜನಾ ಸುಖಿನೋ ಭವಂತು. ಎಲ್ಲರಿಗೂ ಉತ್ತಮ ಆರೋಗ್ಯವನ್ನ ಅಪೇಕ್ಷಿಸುತ್ತಾ ನಮಸ್ಕಾರ.